ನಾರಾಯಣಗೌಡ ಇದ್ರೆ ರ್ಯಾಲಿ ಆರಂಭ ಆಗ್ತಾ ಇದೆ, ಏನ್ ಹೇಳ್ತಾರೆ ಕೇಳೋಣ. ಇನ್ನೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಅವರ ಸಂಖ್ಯೆ ಕಾರ್ಯಕರ್ತರು ಸೇರಿದ್ರೆ ನಮ್ಮೊಟ್ಟಿಗೆ ಈಗ ಖುದ್ದು ನಾರಾಯಣಗೌಡ ಇದ್ರೆ ಮಾತಾಡಿಸ್ತಾನೆ. ಸರ್, ಈಗ ರ್ಯಾಲಿ ಆರಂಭ ಆಯ್ತು, ಕೊನೆಗೂ ನೀವು ಎನ್ಕೊಂಡಂಗೆ ರ್ಯಾಲಿ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ನೋಡಿ, ನಮ್ಮ ರ್ಯಾಲಿಯನ್ನ ಹತ್ತಿಕ್ಲಿಕ್ಕೆ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ. ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತನ ಬಂಧಿಸಕ್ಕೆ ಪೊಲೀಸ್ ಇಲಾಖೆ ಬಂಧಿಸಿರೆ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆನೇ ಹೊಣೆಯಿಂದ ಹೊರಬೇಕಾಗುತ್ತೆ. ಅಂದ್ರೆ ಈಗ ರ್ಯಾಲಿ ಮಾಡ್ತೀರಿ, ಇದು ಎಚ್ಚರಿಕೆನಾ ಅಥವಾ ಅವ್ರಿಗೆ ಡೆಡ್ ಲೈನ್ ಹೇಗೆ? ಇದು ನಾವು ಈಗ ಫೆಬ್ರವರಿ 28ರವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಫೆಬ್ರವರಿ 28ರೊಳಗಡೆ ಅವರು ಎಲ್ಲ ನಾಮಫಲಕಗಳು ಕನ್ನಡೀಕರಣ ಆಗ್ಬೇಕು. ಆಗಲಿಲ್ಲ ಅಂದರೆ ನಾವು ಯಾವ ಕಾನೂನು ನೋಡಲ್ಲ, ಯಾರ ಆದೇಶನೂ ಕೇಳಲ್ಲ, ಕಾನೂನು ಕೈಗೆತ್ಕೋತೀವಿ. ಪದೇ 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 ಅವ್ರನ್ನ ಕೇಳೋಂತ ಪರಿಸ್ಥಿತಿ ಕೇಳೋ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಕೇಳ್ಕೊಂಡಿದ್ದಾರೆ. ಫೆಬ್ರವರಿ 28ರವರೆಗೂ ನನಗೆ ಟೈಮ್ ಕೊಡಿ ಅಂತೇಳಿ BBMP ಸರ್ಕಾರ ನಮ್ಮನ್ನು ಕೇಳ್ಕೊಂಡಿದೆ, ನಾನು ಕೇಳ್ಕೊಂಡಿಲ್ಲ. ಹಾಗಾಗಿ ಅವರು ಕೇಳ್ಕೊಂಡಾರಲ್ಲ ಅಂತೇಳಿ ಫೆಬ್ರವರಿ 28ರವರೆಗೂ ಸಮಯ ಕೊಟ್ಟಿದ್ದೀವಿ. ಅದರೊಳಗಡೆ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ತೀರ್ಮಾನ ತಗೋತೀವಿ. ಸರ್ಕಾರ ಈಗ ಏನಾದ್ರೂ ಮತ್ತೊಮ್ಮೆ ನಿಮ್ಮನ್ನ ಪದೇ ಪದೇ ಹಿಂದೆ ಮಾಡದಂತ ಹತ್ತಿಕ್ಕುವಂತ ಕೆಲಸಗಳನ್ನ ಮುಂದೇನು ಮಾಡಿದ್ರೆ ಏನ್ ಮಾಡ್ತೀವಿ? ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಈ ಸರ್ಕಾರದ ವಿರುದ್ಧ ರಾಜ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುತ್ತೆ. ಓಕೆ, ಇವತ್ತು ಎಷ್ಟು ಸಂಖ್ಯೆ ಸೇರಿದ್ರಿ ಸರ್? ಇವತ್ತು ಒಟ್ಟಾರೆ ಸುಮಾರು 20-25 ಸಾವಿರ ಜನ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲೋಗ್ತೀರಿ? ಪಾರ್ಕ್ ಹೋಗ್ತೀವಿ. ಯಾರು ತಡೆದ್ರು ಕೇರ್ ಮಾಡಲ್ಲ? ಕೇರ್ ಮಾಡಲ್ಲ. ಇದಿಷ್ಟು ನಾರಾಯಣಗೌಡ ಅವರ ಮತ್ತು ಯಾವುದೇ ಕಾರಣಕ್ಕೂ ನಾವು ಕೇರ್ ಮಾಡೋದಿಲ್ಲ, ರ್ಯಾಲಿಯನ್ನ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಸುಹಾಸ್ ಜೋದರ್ ಹಾಗೂ ಮರಿಸ್ವಾಮಿ ಪಬ್ಲಿಕ್ TV ಬೆಂಗಳೂರು.